ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ನೀವು ನೋಡ್ತಾ ಇರ್ತೀರಾ ಕನ್ನಡ ಮೀಡಿಯಾ. ಸೊ ಇವತ್ತಿನ ವಿಶೇಷ ಒಂದು ಆ್ಯಪ್ ಅಂತ ಹೇಳಿದ್ರೆ ಕ್ಲಬ್ ಹೌಸ್ ಅಂತೇಳಿ ಒಂದು ಆ್ಯಪ್ ಬರ್ತಾ ಇದೆ, ಹೊಸ ಆ್ಯಪ್. ಈಗ ಆಲ್ರೆಡಿ 10 ಲಕ್ಷದಷ್ಟು ಜನರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅದು ಅಪ್ಡೇಟ್ ಆಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್. ಇವಾಗ ಝೂಮ್ ಮೀಟಿಂಗ್ ಮತ್ತು ಕ್ಲಬ್ ಹೌಸಿಗಿರೋ ವ್ಯತ್ಯಾಸ, ಝೂಮ್ ಮೀಟಿಂಗ್ ಅಂತ ಹೇಳಿದರೆ ಒಂದು ಲಿಂಕ್ ಶೇರ್ ಮಾಡಿದರೆ ಅದು ನಿಮ್ಮ ಒಂದು ಟೀಮಿಗೆ ಮಾತ್ರ ಅಥವಾ ನಿಮ್ಮ ಪರ್ಸನಲ್ ಅವ್ರಿಗೆ ಮಾತ್ರ ಆಗಿರುತ್ತೆ. ಬಟ್ ಕ್ಲಬ್ ಹೌಸ್ ಅಂತ ಹೇಳಿದರೆ ಒಂದು ವಿಷಯದ ಬಗ್ಗೆ ಇವಾಗ ಜಗತ್ತಿನಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಸೊ ನಿಮಗೆ ಯಾವುದೇ ಲಿಂಕ್ ಇಲ್ಲದೆ ಸ್ಟ್ರೈಟಾಗಿ ಏನಾಗ್ಬೋದು, ಜಾಯ್ನ್ ಆಗ್ಬೋದು. ಇಂಡಿಯಾದಲ್ಲಿರಲಿ ಅಥವಾ ಅಮೆರಿಕದಲ್ಲಿರಲಿ ಎಲ್ಲಿ ಬೇಕಾದರೂ ಚರ್ಚೆ ಆಗುತ್ತೆ ಅಲ್ಲಿ ಕೂಡ ಇದು ಮಾಡ್ಬೋದು ಅಂತ ಮೂರು ಆಪ್ಷನ್. ಇವಾಗ ಝೂಮ್ ಮೀಟಿಂಗ್ ಮತ್ತು ಕ್ಲಬ್ ಹೌಸಿಗಿರುವ ಎರಡು ಮೂರು ವ್ಯತ್ಯಾಸಗಳನ್ನ ಹೇಳ್ತಿದ್ದೀನಿ. ಝೂಮ್ ಮೀಟಿಂಗಲ್ಲಿ ಪರ್ಸ್ನಲಾಗಿ ಮತ್ತು ಅಫಿಷಿಯಲ್ ಆಗಿ ನಿಮಗೆ ಲಿಂಕ್ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡಬೇಕು, ಝೂಮಿಗೆ ಲಾಗಿನ್ ಆಗಬೇಕು. ಓಕೆ. ಬಟ್ ಕ್ಲಬ್ ಹೌಸಲ್ಲಿ ಒಮ್ಮೆ ಲಾಗಿನ್ ಆದರೆ ಎಲ್ಲೆಲ್ಲಿ ಮೀಟಿಂಗ್ ಆಗ್ತಾ ಇದೆ, ಐ ಮೀನ್ ಯಾವುದೋ ಒಂದು ವಿಷಯದಲ್ಲಿ ಚರ್ಚೆ ಆಗ್ತಿದೆ. ಇವಾಗ ಟೆಕ್ ನ್ಯೂಸ್ ಇರಲಿ, ಕೊರೋನಾ ವೈರಸ್ ಬಗ್ಗೆ ಇರಲಿ, ಇನ್ ಕೇಸ್ ಯಾವುದೇ ವಿಷಯದಲ್ಲಿ ಫ್ಲಡ್ ಇರಲಿ, ಸೊ ಯಾವುದೇ ಒಂದು ವಿಷಯದಲ್ಲಿ ಚರ್ಚೆ ಆಗ್ತಾ ಇದೆ, ನಿಮಗೆ ಡೈರೆಕ್ಟಾಗಿ ಏನಾಗುತ್ತೆ ಲಾಗಿನ್ ಮಾಡಲಿಕ್ಕೆ ಜಾಯ್ನ್ ಆಗಲಿಕ್ಕೆ ಈಸಿ ಆಗುತ್ತೆ. ಬಟ್ ಅಲ್ಲಿ ಒಂದು ವಿಶೇಷ ಸುದ್ದಿ ಏನಂತ ಹೇಳಿದರೆ ಎಲ್ ಹೌಸ್ನಲ್ಲಿ ಆಡಿಯೋ ಮಾತ್ರ ಏನೋ ಕೊಟ್ಟಿದ್ದಾರೆ, ಒಂದು ಆಪ್ಷನ್ ಕೊಟ್ಟಿದ್ದಾರೆ, ವಿಡಿಯೋ ಕೊಟ್ಟಿಲ್ಲ, ಶೇರ್ ಕೂಡ ಕೊಟ್ಟಿಲ್ಲ. ಒಂದು ವಿಷಯದಲ್ಲಿ ನಿಮಗೆ ಪ್ರದರ್ಶನ ಮಾಡಬೇಕು ಆ ಒಂದು ಆಪ್ಷನ್ ಕೊಟ್ಟಿಲ್ಲ. ಝೂಮ್ ಮೀಟಿಂಗಲ್ಲಿ ನೋಡಿದರೆ ನಿಮಗೆ ಆಡಿಯೋ ಇದೆ, ವಿಡಿಯೋ ಇದೆ, ಒಂದು ವಿಷಯವನ್ನು ನಿಮಗೆ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಒಂದು ಶೇರ್ ಅಂತೂ ಆಪ್ಷನ್ಸ್ ಇರುತ್ತೆ. ಈಗಷ್ಟೇ ಏನಾಗಿದೆ, ರಿಲೀಸ್ ಆಗಿದೆ ಕ್ಲಬ್ ಹೌಸು. ಇವಾಗ ಸ್ಟೆಪ್ ಬೈ ಸ್ಟೆಪ್ ಏನಾಗಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟೆಡ್ ಕ್ಲಬ್ ಹೌಸು ಆ್ಯಪು ಇನ್ನಷ್ಟು ಬೆಳವಣಿಗೆಯಲ್ಲಿ ಮುಂದುವರಿಯುತ್ತಾ ಹೋಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಸಿಂಪಲಾಗಿ ಅವ್ರು ಏನು ಮಾಡಿದ್ದಾರೆ, ರಿಲೀಸ್ ಮಾಡಿದರೂ ಕೂಡ ಒಳ್ಳೆಯ ಒಂದು ಒಪಿನಿಯನ್ಸ್ ಪಬ್ಲಿಕ್ ಇದೆ ಸಿಕ್ಕಿದೆ. ಈ ಎರಡು ಮೂರು ವ್ಯತ್ಯಾಸಗಳು ಝೂಮ್ ಮೀಟಿಂಗ್ ಮತ್ತು ಈ ಕ್ಲಬ್ ಹೌಸ್ನಲ್ಲಿ ಸದ್ಯಕ್ಕೆ ಇದೆ. ಅಂತಹ ಮೂರು ಆಪ್ಷನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಯಾವ ರೀತಿ ಆ ಆ್ಯಪಿಗೆ ಲಾಗಿನ್ ಆಗು ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಲ್ಲದೆ ಅದು ಲಾಗಿನ್ ಆಗಲಿಕ್ಕೆ ಆಗಲ್ಲ. ಸೊ ಒಬ್ಬ ನಿಮ್ಮ ಫ್ರೆಂಡ್ಸ್ಗಳ ರೆಫರ್ ಬೇಕಾಗಿರುತ್ತೆ ಅದನ್ನು ಜಾಯ್ನ್ ಆಗಲಿಗೋಸ್ಕರ. ವಿಡಿಯೋವನ್ನು ನೋಡುವಾಗ ಯಾವುದೇ ರೀತಿಯ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಯಾಕೆಂದರೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ಸ್ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಸುದ್ದಿ ಅಂತ ಹೇಳಿದ್ರೆ ಯಾವ ರೀತಿ ಕ್ಲಬ್ ಹೌಸನ್ನು ಯೂಸ್ ಮಾಡ್ಬೋದು ಅಂತೇಳಿ. ಓಕೆ. ಕ್ಲಬ್ ಹೌಸ್ ಅಂತ ಒಂದು ಟೈಪ್ ಮಾಡಿಬಿಟ್ಟು ಓಪನ್ ಮಾಡಿ, ಗೆಟ್ ಯುವರ್ ಯೂಸರ್ ನೇಮ್, ಮೊಬೈಲ್ ನಂಬರ್ ಟೈಪ್ ಮಾಡಿ, ನೆಕ್ಸ್ಟ್ ಅಂತ ಕೊಡಿ. 8499 ಅಂತ ಹೆಸರು ಕೊಡಿರಿ. ಕನ್ನಡ ಮೀಡಿಯಾ ನೆಕ್ಸ್ಟ್ ಅಂತ ಕೊಡಿ. ಎಟ್ ಕನ್ನಡ ಮೀಡಿಯಾ. ಸೊ ವಿ ರಿಸರ್ವ್ಡ್ ಎಟ್ ಕನ್ನಡ ಮೀಡಿಯಾ ಫಾರ್ ಯು ಆ್ಯಂಡ್ ವಿ ವಿಲ್ ಟೆಕ್ಸ್ಟ್ ಯು ಆ್ಯಸ್ ಸೂನ್ ಆ್ಯಸ್ ಯುವರ್ ಅಕೌಂಟ್ ಈಸ್ ರೆಡಿ. ಸೊ ಇವಾಗ ಏನಾಯ್ತು, ಇವಾಗ ಏನಾಗಿದೆ ಅಂತ ರಿಕ್ವೆಸ್ಟ್ ಹೋಗಿದೆ. ಸ್ವಲ್ಪ ಸಮಯ ನಂತರ ಅವರು ನಿಮಗೆ ಏನು ಕೊಡ್ತಾರೆ, ನೋಟಿಫಿಕೇಶನ್ ಕೊಡ್ತಾರೆ. ಇವಾಗ ಒಂದು ಲಿಂಕ್ ಮುಂದಿರುತ್ತೆ, ಯಾಕಂದರೆ ಈ ಒಂದು ಕ್ಲಬ್ ಹೌಸಿಗೆ ಎಂಟ್ರಿ ಆಗಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಒಬ್ಬರ ಒಂದು ರೆಫರೆನ್ಸ್ ಇರಬೇಕು. ಸುಮ್ಮನೆ ಇದು ಲಾಗಿನ್ ಆಗಲಿಕ್ಕೆ ಆಗಲ್ಲ, ಈವನ್ ನಿಮ್ಮ ಓ ಟಿ ಪಿ ಇದ್ದರೂ ಕೂಡ ನಿಮಗೆ ಲಾಗಿನ್ ಮಾಡಲಿಕ್ಕೆ ಆಗಲ್ಲ. ಸೊ ಇದರಲ್ಲೊಂದು ಏನು ಬರುತ್ತೆ ಅಂತ ಒಂದು ಲಿಂಕ್ ಬರುತ್ತೆ ಆಫ್ಟರ್ ಯುವರ್ ಫ್ರೆಂಡ್ ಎಕ್ಸೆಪ್ಟ್ ಮಾಡಿದ ಮೇಲೆ ಆ ಒಂದು ರೆಫರೆನ್ಸ್ ಮುಖಾಂತರ ನಿಮಗೆ ಹೋಗಲಿಕ್ಕೆ ಈಸಿ ಆಗುತ್ತೆ. ಇಲ್ಲೊಂದು ನಿಮ್ಮ ಮೆಸೇಜಲ್ಲಿ ಅವರು ರೆಫರೆನ್ಸ್ ಕೊಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ ಮುಖಾಂತರ ನೀವು ಆನ್ ಮಾಡಬೇಕು. ಸೊ ನಂಬರ್ ಹಾಕ್ಬಿಡಿ. ಸೆಟ್ ಮೈ ಪ್ರೊಫೈಲ್ ಅಂತ ಬರುತ್ತೆ, ಸೆಟ್ ಮಾಡಿ.
ಫೋಟೋ ಇದು ಮಾಡಬೇಕು, ಆಮೇಲೆ ಮಾಡ್ಬೋದು. ಸೊ ಯಾವುದ್ರಲ್ಲಿ ಇಂಟ್ರೆಸ್ಟ್ ಎಲ್ಲ ಇದೆ ಅದನ್ನು ಕೊಡಿ, ನೀವು ಇದು ಮಾಡ್ಬೋದು. ಈಗ ಸ್ಕಿಪ್ ಮಾಡಿ ಸದ್ಯಕ್ಕೆ, ಎಲ್ಲೋ ಕೊಡಿ. ಲೆಟ್ಸ್ ಸ್ಟಾರ್ಟ್ ಎ ಫಾಲೋವಿಂಗ್ ದ ಪೀಪಲ್ ಯು ನೋ ಅಂತ ಬರುತ್ತೆ. ಲುಕ್ಸ್ ಗುಡ್ ಅಂತ ಕೊಡಿ. ನೋ ಒನ್ ಥ್ಯಾಂಕ್ಸ್. ಸೊ ಈ ರೀತಿ ಒಂದು ನಿಮಗೆ ಡಿಸ್ಪ್ಲೇ ಬರುತ್ತೆ. ಓಕೆ, ಇಲ್ಲಿ ಸ್ಟಾರ್ಟ್ ಒಂದು ಸ್ಟಾರ್ಟೇ ರೂಮ್ ಅಂತ ತೋರಿಸು. ಇಲ್ಲಿ ಸ್ಟಾರ್ಟೇ ರೂಮ್ ಅಂತ ತೋರಿಸ್ತಾ, ಅಲ್ಲಿ ಒಂದು ಕ್ಲಿಕ್ ಕೊಡಿ. ನಿಮಗೆ ವರ್ಲ್ಡ್ ವೈಡ್ ಓಪನ್ ಆಗಿ ಕೂಡ ನಿಮಗೆ ಎಂಡ್ ಮಾಡ್ಬೋದು. ಒಂದು ಚಾಟಿಂಗ್ ರೂಮು ಕ್ರಿಯೇಟ್ ಮಾಡಲಿ ಆಗುತ್ತೆ, ಡಿಸ್ಕಸಿಂಗ್ ರೂಮು ನಿಮಗೆ ಚಾಟ್ ಕ್ರಿಯೇಟ್ ಮಾಡಲಿ ಆಗುತ್ತೆ, ಸೋಷಿಯಲ್ ಆಗಿ ಕೂಡ ಆಗುತ್ತೆ. ಓಪನ್ ಅಂತ ಕೊಟ್ಬಿಟ್ಟು ಲೆಟ್ಸ್ ಗೋ ಅಂತ ಹಾಕಿ, ಎಲ್ಲೋ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅದು ಹೋಗ್ಬಿಟ್ಟು ಇವಾಗ ಸೋಷಿಯಲ್ ಅಂತ ಕೊಟ್ಬಿಟ್ಟು ಲೆಟ್ಸ್ ಗೋ ಅಂತ ಹಾಕಿ. ಸೊ ಇಲ್ಲಿ ನಿಮಗೆ ಹಲವಾರು ರೂಮ್ಸ್ ಸಿಗುತ್ತೆ, ಟೆಕ್ನಿಕ್ ಸಿಗುತ್ತೆ, ತುಂಬ ಒಂದು ಆಪ್ಷನ್ಸ್ ಕೂಡ ಸಿಗುತ್ತೆ. ಅಲ್ಲಿ ಒಂದು ಕ್ಲಿಕ್ ಕೊಡಿ. ಸೊ ಇವತ್ತು ನೀವು ಯಾವ ರೀತಿ ಕ್ಲಬ್ ಹೌಸ್ ಆ್ಯಪ್ನಲ್ಲಿ ಲಾಗಿನ್ ಆಗುವ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಅದರ ಜೊತೆ ಕ್ಲಬ್ ಹೌಸ್ ಮತ್ತು ಝೂಮ್ ಮೀಟಿಂಗಿಗೆ ಇರುವ ವ್ಯತ್ಯಾಸ ಕೂಡ ನಾನು ಹೇಳಿಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋದಲ್ಲಿ ಸಿಗೋಣ. ಅಷ್ಟರವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಸ್ಟೇ ಹೋಮ್.